ಅದೇ ಅದೇ ಟೆಕ್ನಿಕಲ್ ಟೀಮ್ ಬಗ್ಗೆ ಮಾತಾಡಲೇಬೇಕಾಗುತ್ತೆ ಅನ್ಸುತ್ತೆ. ಅದಕ್ಕೆ ಒನ್ ಆಫ್ ದ ಬೆಸ್ಟ್ ಟೀಮ್ ಅಂತ ಕೇಳ್ಪಟ್ಟೆ ನಾನು. ಮಂಜು ಸರ್ ಹೇಳ್ತಾ ಇದ್ರು ಇಡೀ ಸಿನಿಮಾಗೆ ವರ್ಕ್ ಮಾಡಿದಂಥ ಟೀಮ್ ಇದೆಯಲ್ಲ, ಒಬ್ಬೊಬ್ಬರು ಒಂದೊಂದು ಟ್ಯಾಲೆಂಟೆಡ್ ಪರ್ಸನ್ಗಳು, ಎಲ್ಲರೂ ಕೂಡ ಪ್ಯಾಷನೆಟಾಗಿ ಕೆಲಸ ಮಾಡಿದ್ರು ಅಂತ ಹೇಳ್ತಾ ಇದ್ರು. ಸಿ ಮೊದಲನೇದಾಗಿ ವಿಲಿಯಂ, ವಿಲಿಯಂ ನನ್ನ ಎರಡು ಸಿನಿಮಾದಲ್ಲಿ ನನ್ನ ಜೊತೆ ಕೆಲಸ ಮಾಡಿರೋರು. ಸೊ ಈ ಟೀಮ್ ಬಿಲ್ಡ್ ಮಾಡಬೇಕಾದ್ರೆ ಫಸ್ಟು ವಿಲಿಯಂ ಆ್ಯಂಡ್ ಅಜ್ನೀಶ್ ಬೈ ಡಿಫಾಲ್ಟ್ ಟೀಮಲ್ಲಿದ್ದರು, ಬಿಕಾಸ್ ನನ್ನ ಜೊತೆ ಹಿಂದಿಂದನೂ ಕೆಲಸ ಮಾಡಿರೋರು. ಆ್ಯಂಡ್ ವಿಲಿಯಂ ಇದರಲ್ಲಿ ನನ್ನ ಪ್ರಕಾರ, ನಾನು ಹೇಳಬಾರ್ದಿದ್ದೇನೆ, ಬಟ್ ಒನ್ ಆಫ್ ದ ಬೆಸ್ಟ್ ಸಿನಿಮಾಟೋಗ್ರಫಿ ಇಲ್ಲಿವರೆಗೂ ಮಾಡಿರೋದ್ರಲ್ಲಿ ನಮ್ಮ ಕನ್ನಡದಲ್ಲಿ ಅವರು ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಸೆಟ್ಸ್ ನಮಗೆ. ಜೊತೆಗೆ ಅಜ್ನೀಶ್ ಅಫ್ಕೋರ್ಸ್ ಆಲ್ರೆಡಿ ಹೇಳಿದೆ ನಾನು ಅವ್ರ ಬಗ್ಗೆ, ಎಷ್ಟು ಹೇಳಿದ್ರು ಕಮ್ಮಿನೇ ಅವ್ರ ಬಗ್ಗೆ. ಈವನ್ ಸಾಂಗ್ಸ್ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಅಜ್ನೀಶ್ ಜೊತೆ ಸಾಂಗ್ಸ್ ಮಾಡ್ತಿರೋದು, ಯಾಕಂದರೆ ಹಿಂದಿನ ಎರಡು ಸಿನಿಮಾದಲ್ಲೂ ನಾನೇ ಮ್ಯೂಸಿಕ್ ಮಾಡಿದ್ದೆ. ಸೊ ಇದರಲ್ಲಿ ಸಾಂಗ್ಸ್ ಕೂಡ ಅವರೇ ಮಾಡಿದ್ದಾರೆ. ಆ್ಯಂಡ್ ಅವ್ರಿಗೂ ತುಂಬ ದೊಡ್ಡ ಚಾಲೆಂಜ್ ಇತ್ತು, ನನಗೂ ಇತ್ತು, ಬಿಕಾಸ್ ನಾವು ಒಂದು ಸ್ಟಾರ್ಗೋಸ್ಕರ ಮಾಡ್ತಾ ಇದ್ದೀವಿ. ಸೊ ಆ ಒಂದು ಎಕ್ಸ್ಪೆಕ್ಟೇಷನು ತಲೆಯಲ್ಲಿಟ್ಕೋಬೇಕು, ಅಟ್ ದ ಸೇಮ್ ಟೈಮ್ ನಮ್ಮ ಒಂದು ಎಸ್ಥೆಟಿಕ್ಸ್ ಏನಿದೆ ಅದನ್ನು ಬಿಟ್ಟು ಹೋಗಬಾರ್ದು. ಸೊ ಆ ರೀತಿಯಲ್ಲಿ ಕೆಲಸ ಮಾಡಿದಾಗ ಹುಟ್ಕೊಂಡಂಥ ಸಾಂಗ್ಗಳಿಗೆ ಗುಮ್ಮ ಬಂದ ಗುಮ್ಮ ಇರ್ಬೋದು, ಗಡಂಗ್ ರಕ್ಕಮ್ಮ ಸಾಂಗ್ ಇರ್ಬೋದು, ಇದೆಲ್ಲ ಆ ಥರ ಹುಟ್ಕೊಂಡು ಗುಮ್ಮ ಕೇಳಬೇಕಾಗಿತ್ತು. ಗುಮ್ಮ ಬಂದ ಗುಮ್ಮ ಬಂದ ಗುಮ್ಮ ಆ ಮ್ಯೂಸಿಕ್ಕು ಮತ್ತು ಎವ್ರಿಥಿಂಗ್ ಕಂಪ್ಲೀಟ್ ಪ್ಯಾಕೇಜ್ ಏನು ಆ್ಯಕ್ಚುಲಿ ಸರ್ ಅದು ಲೈಕ್ ಕೇಳ್ಬೋದಾ ನಿಮ್ಮನ್ನ ಸೇಮ್ ರಿಲೀಸಿಗೆ? ಅಲ್ಲಲ್ಲ, ಗುಮ್ಮ ಬಂದ ಗುಮ್ಮ ಆ್ಯಕ್ಚುಲಿ ಏನಾಯ್ತು ಅಂದರೆ ದಟ್ ವಾಸ್ ದ ಫಸ್ಟ್ ಸಾಂಗ್ ನಾವು ಸಿನಿಮಾಗೋಸ್ಕರ ಕಂಪೋಸ್ ಮಾಡಿದ್ದು. ಸೊ ನಾವು ಒಂದು ಎರಡು ದಿನ ಕೂತ್ಕೊಂಡು ಏನು ಮಾಡೋದು ಅಂದರೆ ಒಂದು ಥೀಮ್ ಮಾಡಬೇಕು ವಿಕ್ರಾಂತ್ ರೋಣಗೋಸ್ಕರ, ಕ್ಯಾರೆಕ್ಟ್ರಿಗೋಸ್ಕರ ಏನು ಮಾಡೋದು ಅಂತ ನಾವು ಡಿಸ್ಕಸ್ ಮಾಡ್ತಾ ಇದ್ದ ಒಂದಷ್ಟು ಐಡಿಯಾಗಳು. ಅವರೇನೋ ಮಾಡಿದ್ರು, ಪ್ಲೇ ಮಾಡಿದ್ರು, ಇದು ಮಾಡೋರು, ಅದು ಮಾಡಿದ್ರು, ಏನು ಮಾಡಿದ್ರು ನಮಗೆ ಇಷ್ಟ ಆಗ್ತಾಯಿಲ್ಲ. ಆ್ಯಂಡ್ ತುಂಬ ಕಮರ್ಷಿಯಲಿ ಹೋದರೆ ನಮ್ಮತನ ಹೊರಟೋಗ್ತಾ ಇತ್ತು ಅದರಲ್ಲಿ. ಸೊ ನಾನು ಸುಮ್ಮನೆ ಕೂತ್ಕೊಂಡು ಹಿಂಗೆ ಅಜ್ನೀಶ್ಗೆ, ಅಜ್ನೀಶ್ ಇದು ಹೆಂಗಿದೆ ಹೇಳಿ, ಗುಮ್ಮ ಬಂದ ಗುಮ್ಮ 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 ಬಂದ ಗುಮ್ಮ ಗುಮ್ಮ ಅಂತ ಹೇಳಿದೆ. ತಕ್ಷಣ ಅವರು ಅನೂಪ್ ರೆಕಾರ್ಡ್ ಮಾಡಿ ಇದನ್ನು ಅಂದರು, ಮಾಡಿದೆ. ಅದಕ್ಕೆ ಅವ್ರು ಹಾಕಿ ಎಲ್ಲ ಅವರ ಮ್ಯಾಜಿಕ್ ಅದಕ್ಕೆ ಆ್ಯಡ್ ಮಾಡಿ ಎಲ್ಲ ಮಾಡಿ ಫೈನಲಿ ದಟ್ ಟ್ರ್ಯಾಕ್ ರೆಡಿ ಆಯಿತು. ನನಗೆ ತುಂಬ ಖುಷಿಯಾಯಿತು ಕೇಳ್ಬಿಟ್ಟು. ನಾನು ಸುದೀಪ್ ಸರ್ಗೆ ಕಳಿಸ್ದೆ, ಅವರು ಕೇಳ್ಬಿಟ್ಟು ತುಂಬ ಇಷ್ಟ ಆಗೋಯ್ತು ಅವ್ರಿಗೆ. ಸೊ ಆ ರೀತಿಯಾಗಿ ಕ್ರಿಯೇಟ್ ಆಗಿದ್ದದು. ಸೊ ಇದು ವಿಕ್ರಾಂತ್ರು ಅನ್ನೋದು ಒಂದು ಥೀಮ್ ಇದು. ಸೊ ಅಲ್ಲಲ್ಲಿ ಬರ್ತಾ ಇರುತ್ತೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.